ಆದ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಜಿ ಪಿ ಎಸ್ ಟಿ ಬಗ್ಗೆ ಒಂದು ನೋಟಿಫಿಕೇಷನ್ ಅಂದರೆ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ಸನ್ನು ಓಪನ್ ಆಗುತ್ತೆ ಜೊತೆಯಲ್ಲಿ ಸಿ ಇ ಟಿ ಡೇಟ್ಸನ್ನು ಕೂಡ ನಮ್ಮ ನೆಚ್ಚಿನ ಮ ಶಿಕ್ಷಣ ಸಚಿವರಾಗಿರುವಂಥ ಬಿ ಸಿ ನಾಗೇಶ್ ಅವರು ಈಗಾಗಲೇ ಪ್ರಕಟಣೆಯನ್ನು ಮಾಡಿದ್ದಾರೆ ಸೊ ಈ ಎಲ್ಲರ ಒಂದು ತಲೆಯಲ್ಲಿ ಒಂದು ಕನ್ಫ್ಯೂಷನ್ ಏನಾಗುತ್ತೆ ಅಥವಾ ಒಂದಿಷ್ಟು ಯೋಚನೆ ಏನಾಗುತ್ತೆ ಅಂದರೆ ಯಾವಾಗ ನೋಟಿಫಿಕೇಷನ್ ಆಗಿರಲಿಲ್ಲ ಅವಾಗ ಏನಾಗ್ತಾಯಿತ್ತು ಅಂದರೆ ಬೇಗನೆ ನೋಟಿಫಿಕೇಷನ್ ಆಗಬೇಕು ಎಕ್ಸಾಮ್ ಕರೀಲಿ ನಾವು ಎಕ್ಸಾಮನ್ನು ಬರಿತೀವಿ ಸೊ ಈ ರೀತಿಯ ಒಂದಿಷ್ಟು ಬಟ್ ಈಗ ನೋಟಿಫಿಕೇಷನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಯಿತು ಜೊತೆಯಲ್ಲಿ ಏನಂದರೆ ಸಿ ಇ ಟಿ ಎಕ್ಸಾಮ್ ಡೇಟ್ ಕೂಡ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿದೆ ಸೊ ಈಗ ಎಲ್ಲರ ತಲೆಯಲ್ಲಿ ಕಾಳ್ತಿರುವಂಥದ್ದು ಏನಂದರೆ ಇಲ್ಲ ಇನ್ನೂ ಒಂದಿಷ್ಟು ಸಮಯ ಇದ್ದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಪೋಸ್ಟ್ಗಳು ಇಷ್ಟೊಂದು ಭಾಳಷ್ಟು ಕಡಿಮೆ ಇವೆ ಸೊ ಕಾಂಪಿಟೇಷನ್ ಭಾಳ ಆಗುತ್ತೆ ಸೊ ಈ ರೀತಿಯ ಒಂದಿಷ್ಟು ವಿಚಾರಗಳು ಎಲ್ಲರ ತೆಲೆಯಲ್ಲೂ ಬಂದಿರುತ್ತೆ ನೋಡಿ ಯಾವ ರೀತಿ ಇರುತ್ತೆ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ಆಗಬೇಕು ಅಂತ ನೋಟಿಫಿಕೇಷನ್ ಆಗಿದ್ದರೆ ಈಗ ಏನನ್ನ ಸ್ಟಡಿ ಮಾಡಬೇಕು ಸಾಕಷ್ಟು ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಭಾಳ ಡೀಪ್ ಇದೆ ಸೊ ಯಾವ ರೀತಿ ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಸ್ಟಡಿ ಮಾಡಲಿಕ್ಕೆ ಆಗ್ತದೆ ಸೊ ಬಹಳ ವರ್ಷಗಳ ನಂತರ ಜಿ ಪಿ ಎಸ್ ಟ ರಿಕ್ರೂಟ್ಮೆಂಟ್ ಆಗ್ತಾ ಇರುವಂಥದ್ದು ಈ ಸಲ ನಮ್ಮದು ಆಗಲಿಲ್ಲ ಅಂದರೆ ಮತ್ತೆ ಮುಂದೆ ಯಾವಾಗ ಫಾರ್ ಆಗುತ್ತೆ ಸೊ ಯಾವಾಗ ನಾವು ಶಿಕ್ಷಕರಾಗಬೇಕು ಸೊ ಈ ರೀತಿ ಒಂದಿಷ್ಟು ಗೊಂದಲಗಳಿರುತ್ತೆ ಸೊ ಆದಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ನೋಟಿಫಿಕೇಷನಿಂದ ಇಟ್ಕೊಂಡು ನೀವು ಶಿಕ್ಷಕರಾಗುವವರೆಗೂ ಜೊತೆಯಲ್ಲಿ ಶಿಕ್ಷಕರಾದ ನಂತರ ಕೂಡ ನಮ್ಮ ಇಲಾಖೆಯ ಒಂದು ಪ್ರೋಗ್ರಾಮ್ಸ್ಗಳನ್ನು ನಾವು ನಿರಂತರವಾಗಿ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಅನ್ನು ಮಾಡ್ತಾನೆ ಇರ್ತೀವಿ ಸೊ ಆದ್ಮೇಲೆ ನಾವು ಒಂದು ಸರಣಿ ವೀಡಿಯೋಗಳನ್ನು ಮಾಡ್ತೀವಿ ಮೇ ಬಿ ಫೋರ್ ಟು ಫೈವ್ ವೀಡಿಯೋಸ್ಗಳಾಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ನೀವು ಯಾವ ಸೆಲೆಬಸ್ಸನ್ನು ಓದಬೇಕು ಹಾಗೂ ಆ ಸೆಲೆಬಸ್ ರಿಸೋರ್ಸ್ ಏನಿದೆ ಆ ರಿಸೋರ್ಸನ್ನು ಕೂಡ ನಾವು ಕನೆಕ್ಟ್ ಮಾಡ್ತೀವಿ ಸೊ ಅದನ್ನು ಎಲ್ಲಿ ನೀವು ಸ್ಟಡಿ ಮಾಡಲಿಕ್ಕೆ ಆಗ್ತದೆ ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸುಮಾರು ಫೋರ್ ಟು ಫೈವ್ ವೀಡಿಯೋಸ್ ಆಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ಒಂದೊಂದು ಸಬ್ಜೆಕ್ಟನ್ನು ಇಟ್ಕೊಂಡು ಹೋಗ್ತೇವೆ ಜನರಲ್ ನಾಲೆಜ್ ಇರ್ಬೋದು ಕಂಪ್ಯೂಟರ್ ನಾಲೆಜ್ ಇರ್ಬೋದು ಪಿ ಸಿ ಎಮ್ ಸಿ ಬಿ ಜೆಡ್ ಸೋಷಲ್ ಸೈನ್ಸ್ ಈ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ನಾವು ಹೋಗ್ತೀವಿ ಸೊ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಸ್ಟಡಿ ಫಸ್ಟ್ ಈ ವಿಡಿಯೋವನ್ನು ನೋಡಿದರೆ ಸೆಲೆಬಸ್ ಫ್ರೇಮ್ ನಿಮಗೆ ಸಿಗುತ್ತೆ ರಿಸೋರ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ ಆಗ ನೀವು ಸರಿಯಾದ ಮಾರ್ಗದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನೀವು ಶಿಕ್ಷಕರಾಗುವ ಒಂದು ಕನಸು ಏನಿದೆ ಖಂಡಿತವಾಗಿಯೂ ಕೂಡ ಅದು ಈಡೇರ್ತದೆ ಸೊ ಬನ್ನಿ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸೆಲೆಬಸ್ ಅನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿ ಪಿ ಎಸ್ ಟಿ ರಿಕ್ರೂಟ್ಮೆಂಟಿಗೆ ಕೊಟ್ಟಿದೆ ಸೊ ಅದನ್ನು ಯಾವ ರೀತಿ ನಾವು ಸ್ಟಡಿಯನ್ನು ಮಾಡಬೇಕು ಅದು ನೋಡ್ತಾ ಹೋಗ್ತೇವೆ ಸೊ ಇಲ್ಲಿ ಜನರಲ್ ನಾಲೆಜ್ ಅಂತ ಬಂದಾಗ ಇಲ್ಲಿ ನಾವು ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರನ್ನು ಒಂದು ಸ್ಟಡಿಯನ್ನು ಮಾಡಬೇಕಾಗ್ತದೆ ಕ್ವಶನ್ ಏನಾಗುತ್ತೆ ಅಂದರೆ ಸರ್ ಸಾಕಷ್ಟು ಪ್ರಸಿದ್ಧ ಪುಸ್ತಕಗಳಿದೆ ಸೊ ಲೇಖಕರು ಕೂಡ ಇದ್ದಾರೆ ಸೊ ಯಾವ ಈ ಎಕ್ಸಾಮ್ಗೆ ಯಾವ ಪ್ರಶ್ನೆಗಳು ಬರ್ತವೆ ಅಂತ ನಿಮಗೆ ಇರುತ್ತೆ ಸೊ ತೊಂದರೆ ಇಲ್ಲ ನೀವು ಎರಡರಿಂದ ಮೂರು ವರ್ಷದ ಒಂದಿಷ್ಟು ರಾಷ್ಟ್ರೀಯ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿರುತ್ತೆ ವಿಶೇಷವಾಗಿ ಒಂದು ಪುಸ್ತಕಗಳಿಗೆ ಲೇಖಕರಿಗೆ ಕೊಡ್ತಾರೆ ಎಕ್ಸಾಂಪಲ್ ಆಗಿ ಬೂಕರ್ ಪ್ರಶಸ್ತಿ ಸೊ ಇಂಥ ಪ್ರಶಸ್ತಿಗಳನ್ನು ನೀವು ಲಿಸ್ಟ್ ಔಟ್ ಮಾಡಿ ಇಂಟರ್ ನಾ ಇಂಟರ್ನೆಟ್ನಲ್ಲಿ ಹೋಗಿ ಇದನ್ನು ನೀವು ಲಿಸ್ಟ್ ಔಟ್ ಮಾಡಿ ಆ ಲೇಖಕರನ್ನ ಲಿಸ್ಟ್ ಔಟ್ ಮಾಡಿ ಆ ಪುಸ್ತಕ ಯಾವ ಥೀಮಿನ ಮೇಲೆ ಬರೆದಿದ್ದಾರೆ ಅದನ್ನು ಕೂಡ ನೋಟ್ ಮಾಡಿಕೊಂಡು ಒಂದು ನೋಟ್ಸನ್ನು ಮಾಡಿಕೊಳ್ಳಿ ಸೊ ಒಂದು ನೆಕ್ಸ್ಟು ಪ್ರಮುಖ ಆವಿಷ್ಕಾರಗಳು ಮತ್ತು ಪ್ರಮುಖ ಆವಿಷ್ಕಾರ ಅಂತ ಬಂದಾಗ ಸರ್ ಸಾಕಷ್ಟು ಆವಿಷ್ಕಾರ ಇದೆ ಇದು ಯಾವುದನ್ನು ಸ್ಟಡಿ ಮಾಡಬೇಕಂದಾಗ ಒಂದು

ನೋಬೆಲ್ ಪ್ರಶಸ್ತಿಗಳು ಅಂದರೆ ಆವಿಷ್ಕಾರಗಳಿಗೆ ಇರುವಂಥದ್ದು ನೋಬಲ್ ಪ್ರಶಸ್ತಿ ಇದೆ ಮತ್ತು ಇನ್ನಿತರ ಪ್ರಶಸ್ತಿಗಳು ಕೂಡ ಬರುತ್ತೆ ಸೊ ಆ ಒಂದು ಪ್ರಶಸ್ತಿಗಳು ಯಾವ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರ ಭೌ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸೊ ಯಾವ ಕ್ಷೇತ್ರದಲ್ಲಿ ಯಾವ ಆವಿಷ್ಕಾರಕ್ಕೆ ಆ ನೋಬಲ್ ಅವಾರ್ಡ್ ಆಗಿದೆ ಯಾರಿಗಾಗಿದೆ ಸೊ ಇದನ್ನು ಪಟ್ಟಿ ಮಾಡ್ಕೊಳ್ಳಿ ಆವಿಷ್ಕಾರ ಗೊತ್ತಿರಬೇಕು ಅದು ಯಾವ ಅವಾರ್ಡ್ ಆಗಿರುವಂಥ ವಿಜ್ಞಾನಿಗಳ ಹೆಸರು ಗೊತ್ತಿರಬೇಕು ಸೊ ಅದು ಯಾವ ರೀತಿ ಮಾನವ ಕುಲಕ್ಕೆ ಉಪಯೋಗ ಆಗ್ತದೆ ಸೊ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಆಮೇಲೆ ಮೂಲ ವಿಜ್ಞಾನ ಗೊತ್ತಿರಬೇಕು ನಮಗೆ ಮೂಲ ವಿಜ್ಞಾನ ಅಂದರೆ ಜೀವಕೋಶ ಪರಮಾಣು ಪರಮಾಣುವಿನ ರಚನೆ ಜೀವಕೋಶದ ರಚನೆ ಇದು ಬೇಸಿಕ್ ಸೈನ್ಸ್ ಅಂತ ನಾವು ಹೇಳ್ತೀವಿ ಇದು ಸೊ ಅದು ನಮಗೆ ಗೊತ್ತಿರಬೇಕು ಇದಾದಮೇಲೆ ನೈರ್ಮಲ್ಯ ಮತ್ತು ಶರೀರಶಾಸ್ತ್ರ ನೈರ್ಮಲ್ಯ ಅಂದಾಗ ಸ್ವಚ್ಛತೆ ಅಂತ ಬರುತ್ತೆ ಶರೀರಶಾಸ್ತ್ರ ಅಂದಾಗ ಅನೇಟಮಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನಮ್ಮಲ್ಲಿ ಹಲವಾರು ಜೀವನ ಜೀವಕ್ರಿಯೆಗಳು ನಡೀತವೆ ಲೈಫ್ ಪ್ರೊಸೆಸ್ಸು ಡೈಜೆಷನ್ ಸರ್ಕ್ಯುಲೇಷನ್ ಎಕ್ಸ್ಕ್ರೇಷನ್ ರೀಪ್ರೊಡಕ್ಷನ್ ರೆಸ್ಪಿರೇಷನ್ ಸೊ ಸಾಕಷ್ಟು ಕ್ರಿಯೆಗಳಿವೆ ಆ ಎಲ್ಲ ಕ್ರಿಯೆಗಳಲ್ಲಿ ನೀವು ಸ್ಟಡಿಯನ್ನು ಮಾಡಬೇಕಾಗ್ತದೆ ಇದನ್ನು ಸ್ಟಡಿ ಮಾಡಬೇಕಾದ್ರೆ ನೈನ್ತ್ ಮತ್ತು ಟೆಂತ್ ಬುಕ್ನಲ್ಲಿ ಸಾಕಷ್ಟು ಅಷ್ಟು ಉತ್ತಮವಾಗಿರುವಂಥ ಕಂಟೆಂಟ್ ಇದೆ ಅಷ್ಟು ಓದಿದರೆ ಸಾಕಾಗ್ತದೆ ನಿಮಗೆ ಮೇಲೆ ವಿಶ್ವ ಇತಿಹಾಸದಲ್ಲಿ ಘಟನೆಗಳ ಕಾಲಗಣನೆ ಅಂದರೆ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥದ್ದು ಇರುತ್ತದೆ ಎಕ್ಸಾಂಪಲ್ ಹೇಳಬೇಕಾದಾಗ ಇಲ್ಲಿ ಭಾರತಕ್ಕೆ ಪೋರ್ಚುಗೀಸರು ಯಾವಾಗ ಬಂದರು ಫೋರ್ಟಿ ನೈಂಟಿ ಏಟ್ ಹೇಳ್ತೀವಿ ಏಯ್ಟೀನ್ ಫಿಫ್ಟಿ ಸೆವೆನ್ ಹೇಳ್ತೀವಿ ಬಕ್ಸರ್ ಪ್ಲಾಸ್ಟಿಕ್ ಕದನಗಳು ಆಮೇಲೆ ಈ ಒಂದು ಯಾವುದು ಸೈನಿಕ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ ಕಾಂಗ್ರೆಸ್ ಸ್ಥಾಪನೆ ಅಂತ ಹೇಳ್ತೀವಿ ಏನು ಇಂಪಾರ್ಟೆಂಟ್ ಘಟ್ಟಗಳಿದೆ ಕಾಲಘಟ್ಟಗಳನ್ನು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರಶ್ನೆಗಳು ಬರ್ತವೆ ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಜಿಯೋಗ್ರಾಫಿಕ್ ಪದಗಳು ಬಹಳ ಇಂಪಾರ್ಟೆಂಟು ಜಾಗ ಜೋಗ್ರಫಿಕ್ನಲ್ಲಿ ತನ್ನದಾಗಿರುವಂಥ ಒಂದು ಪದಗಳಿದೆ ಉದಾಹರಣೆಗೆ ಫೋಲ್ಡೆಡ್ ಮೌಂಟೇನ್ಸ್ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಸೊ ಈ ರೀತಿ ಟೆಕ್ಟೋನಿಕ್ ಮೂಮೆಂಟ್ ಅಂತ ಬರುತ್ತೆ ಪ್ಲೇಟು ಅಂತ ಬರುತ್ತೆ ಡೆಕ್ಕನ್ ಪ್ಲೇಟು ಅಂತ ಬರುತ್ತೆ ಸೊ ಇಲ್ಲಿ ಒಂದು ಪ ವರ್ಡ್ಗಳಿದೆ ಆ ಒಂದು ಟರ್ಮ್ಸ್ಗಳನ್ನು ನಾವು ಲಿಸ್ಟ್ ಔಟ್ ಮಾಡಿಕೊಂಡು ಸ್ಟಡಿಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ನಾವು ಇವು ಸಿಲೆಬಸ್ ವೈಸ್ ನಾವು ಕಂಟೆಂಟನ್ನು ಕೂಡ ನಾವು ಅಪ್ಲೋಡನ್ನು ಮಾಡ್ತೇವೆ ಇನ್ನು ಕ್ರೀಡೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳು ಅಂದರೆ ರಾಷ್ಟ್ರೀಯ ಮಟ್ಟ ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಒಂದಿಷ್ಟು ನೋಡಬೇಕು ವಿಶೇಷವಾಗಿ ಈಗ ಕ್ರಿಕೆಟು ಇದೆ ಕಬಡ್ಡಿ ಇದೆ ಕಬಡ್ಡಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಈಗಾಗಲೇ ರೀಸೆಂಟಾಗಿ ಕಂಪ್ಲೀಟ್ ಆಗಿರೋದರಿಂದ ಕಬಡ್ಡಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ನೀವು ನೋಡಿ ಕ್ರಿಕೆಟ್ ಇದೆ ಅದನ್ನು ಹೊರತುಪಡಿಸಿ ಟೆನ್ನಿಸ್ ಇದೆ ಆಮೇಲೆ ಅಥ್ಲೆಟಿಕ್ಸ್ ಬರುತ್ತೆ ಸೊ ಇವುಗಳನ್ನ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯದಿಂದ ಯಾವ ರೀತಿ ಸಾಧನೆಗಳಾಗಿವೆ ಅವರ ಹೆಸರುಗಳು ಅವರ ರಾಜ್ಯದ ಹೆಸರು ಸೊ ಅವರು ಪದ ಪಡೆದುಕೊಂಡಿರುವಂಥ ಪದಕಗಳು ಸಿಲ್ವರ್ ಗೋಲ್ಡ್ ಈ ರೀತಿ ಪದಕಗಳು ಅದನ್ನೆಲ್ಲ ನೀವು ಒಂದು ಇನ್ಫಾರ್ಮೇಷನನ್ನು ಪಟ್ಟಿ ಮಾಡ್ಕೊಳ್ಬೇಕು ಫುಟ್ಬಾಲ್ ಹಾಕಿ ಟೆನ್ನಿಸ್ ಆಮೇಲೆ ಇಲ್ಲಿ ಕ್ರಿಕೆಟ್ ಕಬಡ್ಡಿ ಸೊ ಈ ರೀತಿ ಒಂದಿಷ್ಟು ಪಟ್ಟಿಗಳನ್ನು ನೋಡಿ ಆಮೇಲೆ ಯಾವ ಒಂದು ಕ್ರೀಡೆಗೆ ಯಾವ ಕಪ್ಗಳಿಗೆ ಕೊಡ್ತಾರೆ ಸೊ ಅದನ್ನು ನೋಡ್ಕೊಳ್ಬೇಕು ನೀವು ಸ್ಟೇಡಿಯಮ್ಸ್ಗಳು ನೋಡ್ಕೊಳ್ಳಿ ಆಮೇಲೆ ಟೆನ್ನಿಸ್ ಇದೆ ಭಾಳ ಇಂಪಾರ್ಟೆಂಟು ಬ್ಯಾಡ್ಮಿಂಟನ್ ಇದೆ ಸೊ ಇದನ್ನೆಲ್ಲ ನೀವು ಸ್ಟಡಿಯನ್ನು ಮಾಡಬೇಕಾಗ್ತದೆ ನೀವು ಇದಾದ ನಂತರ ಭಾರತೀಯ ಸಂ ಪ್ರಶಸ್ತಿ ಅದೇ ಈ ಒಂದು ಕ್ರೀಡೆಗೆ ಸಂಬಂಧಿಸಿದ ಪ್ರ ಅದಾದ ಮೇಲೆ ಪ್ರಶಸ್ತಿ ಮತ್ತು ಗೌರವ ಮತ್ತು ಬಹುಮಾನ ಪ್ರಶಸ್ತಿ ಬಂದಾಗ ನೋಡಿ ನಮ್ಮ ಹತ್ರ ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಸೇವಾ ನಾಗರಿಕ ಪ್ರಶಸ್ತಿಗಳಿವೆ ಭಾರತ ರತ್ನ ಇರ್ಬೋದು ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಗಳಿದೆ ಆಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ಕರ್ನಾಟಕ ರತ್ನ ಈ ರೀತಿ ಒಂದು ಪ್ರಶಸ್ತಿಗಳು ಬರ್ತವೆ ಬಸವಶ್ರೀ ಪ್ರಶಸ್ತಿ ಸೊ ಈ ಒಂದು ಪ್ರಶಸ್ತಿಗಳ ಪಟ್ಟಿಯನ್ನು ಮಾಡಿಕೊಂಡು ಯಾ ಒಂದು ಒನ್ ಇಯರ್ದು ಸಾಕಾಗುತ್ತೆ ಒನ್ ಇಯರ್ನಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ ಅದನ್ನು ನೋಡ್ಕೊಳ್ಳಿ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಅಂತ ಬಂದಾಗ ಭಾಳ ಯುನಿಕ್ ಆಗಿರುವಂಥ ವ್ಯಕ್ತಿಗಳಿಗೆ ಸಿಕ್ಕಿರುವಂಥದ್ದು ಇದೆ ವಿಶೇಷವಾಗಿ ಕರ್ನಾಟಕದ ನೋಡ್ಕೊಳ್ಳಿ ಪದ್ಮವಿಭೂಷಣ ಎಲ್ಲರನ್ನು ನೋಡ್ಕೊಳ್ಬೇಕಾಗುತ್ತೆ ಭಾಳ ಇಂಪಾರ್ಟೆಂಟು ಮತ್ತು ಭಾರತ ರತ್ನ ಕೂಡ ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಭಾರತೀಯ ಸಂಸ್ಕೃತಿ ಅಡಿಯಲ್ಲಿ ಭೂಮಿ ಮತ್ತು ಜನರು ಹಬ್ಬಗಳು ಸೊ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿರುವಂಥ ಹಬ್ಬಗಳೇ ಇರುತ್ತೆ ಅಥವಾ ಆ ಹಬ್ಬಗಳಿಗೆ ಬೇರೆ ಹೆಸರಿನಿಂದ ಕರೀತಾರೆ ಅದನ್ನು ನೋಡಿಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ಡ್ಯಾ ನೃತ್ಯಗಳು ಬರುತ್ತೆ ಪ್ರತಿಯೊಂದು ರಾಜ್ಯದಲ್ಲಿ ನೃತ್ಯಗಳು ಆಹಾರ ಪದ್ಧತಿ ಡೋಕ್ಲಾ ಇದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುವಂಥ ಆಹಾರ ಪದ್ಧತಿ ಸೊ ಈ ರೀತಿ ನೃತ್ಯ ಆಹಾರ ಹಬ್ಬಗಳು ಕೆಲವೊಂದು ಆಚರಣೆಗಳು ಹೌದಾ ಮತ್ತು ಈ ರೀತಿ ಜಲ್ಲಿಕಟ್ಟು ಇದು ಎಲ್ಲಿ ಬರುತ್ತೆ ಸೊ ಈ ರೀತಿಯ ಸ್ಟಡಿಯನ್ನು ಮಾಡಬೇಕಾಗ್ತದೆ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇದು ಜನಸಂಖ್ಯೆಗೆ ರಿಲೇಟೆಡ್ ಆಗಿರುವಂಥ ಜನಸಂಖ್ಯೆ ಸಾಕ್ಷರತೆ ಲಿಂಗವಾರು ಜನಸಂಖ್ಯೆ ಲಿಂಗವಾರು ಸಾಕ್ಷರತೆ ಯಾವ ರಾಜ್ಯದಲ್ಲಿ ಹೆಚ್ಚಿನ ಸಾಕ್ಷರತೆ ಇದೆ ಯಾವುದು ಕಡಿಮೆ ಇದೆ ಸೊ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕು ಅಂಕಿಅಂಶ ನಮಗೆ ಕೇಳ್ತಾರೆ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಆಹಾರ ಬೆಳೆಗಳು ಅಕ್ಕಿ ಗೋಧಿ ತರಕಾರಿಗಳು ಇರ್ಬೋದು ಎಲ್ಲಿ ಹೆಚ್ಚು ಬೆಳೆಯುತ್ತೆ ಎಲ್ಲಿ ಕಡಿಮೆ ಬೆಳೆಯುತ್ತೆ ಸೊ ಯಾವುದಕ್ಕೆ ಯಾವುದರ ಕಣಜ ಅಂತ ಕರಿ ತೊಗರಿ ಕಣಜ ಯಾವುದು ಅಕ್ಕಿಯ ಕಣಜ ಯಾವುದು ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು ಸ್ಟಡಿ ಮಾಡಬೇಕಾಗ್ತದೆ ನೋಟ್ಸ್ ಮಾಡಿಕೊಳ್ಳಿ ನೀವು ಸಮಯ ಬಹಳ ಕಡಿಮೆ ಇದೆ ಇದಾದ ಮೇಲೆ ಒಂದು ಉದ್ಯಮಗಳು ಅಂದರೆ ಅಲ್ಯುಮಿನಿಯಂ ಉದ್ಯಮ ಕಬ್ಬಿಣ ಉದ್ಯಮ ಪ್ರೊಡಕ್ಷನ್ ಕೈಗಾರಿಕೆಗಳು ಎಲ್ಲೆಲ್ಲಿ ಸಿಚುವೇಟ್ ಆಗಿದೆ ಸ್ಪೆಷಲಿ ಕರ್ನಾಟಕ ನೋಡಿಕೊಂಡು ಅದನ್ನು ನೋಡಿಕೊಳ್ಳಿ ಕರ್ನಾಟಕದಲ್ಲಿರುವಂಥ ನದಿ ವ್ಯವಸ್ಥೆ ಜೋಗ್ರಫಿಕಲ್ ವೇರಿಯೇಷನ್ಸ್ ಏನಿದೆ ಯಾವ ಪ್ರಕಾರದ ಮಣ್ಣು ಎಲ್ಲಿ ಸಿಗ್ತದೆ ಯಾವ ಧಾತು ಎಲ್ಲಿ ಹೆಚ್ಚಾಗಿ ಸಿಗ್ತದೆ ಅದನ್ನು ನೋಡಿಕೊಳ್ಳಿ ಆಮೇಲೆ ಕಲೆ ಮತ್ತು ಕಲಾವಿದರು ವಿಶೇಷ ವಿವಿಧ ಸಾಧನೆಗಳಿಗೆ ಪ್ರಶಸ್ತಿಗಳು ನೋಡಿ ರಾಷ್ಟ್ರೀಯ ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಎನ್ ಇ ಪಿ ಯಾಕಂದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗ್ತಾ ಇದ್ದೀರಿ ಬೇರೆ ಪೋಸ್ಟ್ಗಳಾದರೆ ಎನ್ ಇ ಪಿಯಲ್ಲಿ ಅಷ್ಟು ಪ್ರಶ್ನೆ ಬರ್ತಿರಲಿಲ್ಲ ಬಟ್ ಇಲ್ಲಿ ಸಾಕಷ್ಟು ಪ್ರಶ್ನೆ ಬರ್ತದೆ ಸೊ ಎನ್ ಇ ಪಿ ಮೇಲೆ ಒಂದು ಪ್ರತ್ಯೇಕವಾಗಿರುವಂಥ ವೀಡಿಯೋವನ್ನು ಎಕ್ಸಾಮ್ ಪರ್ಪೋಸಾಗಿ ನಾವು ಮಾಡ್ತೇವೆ ಅದನ್ನು ಅದೆಷ್ಟು ವೀಡಿಯೋ ನೋಡಿದರೆ ಸಾಕಾಗುತ್ತೆ ನಿಮಗೆ ಇದಾದ ಮೇಲೆ ನೆಕ್ಸ್ಟ್ ನೋಡಿ ಸಂವಿಧಾನದ ಪ್ರಮುಖ ವಸ್ತುಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾನ್ಯತೆಯ ಭಾರತೀಯ ನಾಯಕರು ಸೊ ನೋಡಬೇಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ವಿಶ್ವಸಂಸ್ಥೆ ಇದೆ ಅಲ್ಲಿ ರೀಪ್ರೆಸೆಂಟ್ ಮಾಡ್ತಿರೋರು ಯಾರೆಲ್ಲ ಸೊ ಇದನ್ನೆಲ್ಲ ನೀವು ನೋಡಬೇಕಾಗ್ತದೆ ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯವಹಾರಗಳು ಭಾರತದ ವಿದೇಶ ಸಂಬಂಧಗಳು ಆತ್ಮೀಯ ಅಭ್ಯರ್ಥಿಗಳು ಭಾಳ ತಾಳ್ಮೆಯಿಂದ ಈ ವಿಡಿಯೋವನ್ನು ಕೇಳಿ ಭಾರತೀಯ ವಿದೇಶ ಸಂಬಂಧಗಳು ಅಂತ ಬಂದಾಗ ಭಾರತ ಪಾಕಿಸ್ತಾನ ಸಂಬಂಧ ಯಾವ ರೀತಿ ಇದೆ ಏನೆಲ್ಲ ಇಶ್ಯೂಸ್ ಆಗ್ತಾ ಇದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡಿ ಕರ್ತಾರ್ಪುರ್ ಕಾರಿಡಾರ್ ಅಂತ ಇತ್ತು ಅದೀಗ ಓಪನ್ ಆಗಿದೆ ಆಮೇಲೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಸಂಬಂಧ ಭಾರತ ಮತ್ತು ಚೀನಾ ಭಾರತ ಮತ್ತು ಟಿಬೆಟ್ ಭಾರತ ಮತ್ತು ನೇಪಾಳ್ ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಮಯನ್ಮಾರ್ ಭಾರತ ಮತ್ತು ಶ್ರೀಲಂಕಾ ಮಾಲ್ಡೀವ್ಸ್ ಸೊ ಇಷ್ಟು ಕನೆಕ್ಟಿವ್ ಆಗಿರುವಂಥ ದೇಶಗಳ ಸಂಬಂಧಗಳು ಯಾವ ರೀತಿ ಇದೆ ಯಾವ ರಾಷ್ಟ್ರದಲ್ಲಿ ಯಾವ ಪಕ್ಷ ಇದೆ ಅಲ್ಲಿರುವಂಥ ಮುಖ್ಯಸ್ಥರು ಯಾರು ಪ್ರೆಸಿಡೆಂಟ್ ಯಾರು ಅಥವಾ ಪ್ರಧಾನಮಂತ್ರಿ ಯಾರು ಅದನ್ನು ನೋಡ್ಕೊಳ್ಳಿ ಸೊ ಯಾವ ರೀತಿ ಇದೆ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದು ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳು ಕೂಡ ನೋಡಬೇಕಂದ್ರೆ ಭಾರತವು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಒಂದು ನಾಯಕ ಸ್ಥಾನವನ್ನು ಮಾಡ್ತಾಯಿದೆ ಸೊ ಯಾವ ಎಲ್ಲ ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾಯಿದೆ ಇತ್ತೀಚೆಗೆ ನಾವು ಸೌರಶಕ್ತಿಗೆ ಬೂಸ್ಟ್ ಮಾಡಿರುವುದರಿಂದ ವಿಶೇಷವಾದ ಪ್ರಶಸ್ತಿ ಕೂಡ ಬಂದಿತ್ತು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದು ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡಿ ಅದನ್ನು ನಾನು ಇಂಗ್ಲೀಷ್ನಲ್ಲಿ ಕೂಡ ಕನ್ವರ್ಟ್ ಮಾಡಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ತೆಗೆದುಕೊಂಡು ಇಟ್ಕೊಂಡು ಯಾರಿಗೆ ಕನ್ನಡ ತೊಂದರೆ ಆಗ್ತದೆ ಇದನ್ನು ಇಂಗ್ಲೀಷ್ನಲ್ಲಿ ಕೂಡ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಸೇಮ್ ಕನ್ವರ್ಟ್ ಇದೆ ಅದನ್ನು ಕೂಡ ನೀವು ಸ್ಟಡಿಯನ್ನು ನೀವು ಮಾಡಲಿಕ್ಕೆ ಸಾಧ್ಯ ಸೊ ಆತ್ಮೀಯರೇ ನಾನು ಇಲ್ಲಿ ಜನರಲ್ ನಾಲೆಜನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದೀನಿ ಸ್ಪೆಷಲ್ಲಾಗಿ ಈ ಒಂದು ಜಿ ಕೆ ಅಲ್ಲಿ ಪರ್ಟಿಕ್ಯುಲರ್ ಟಾಪಿಕ್ ಕನ್ಫ್ಯೂಸ್ ಇದೆ ಸರ್ ಅಂತ ಹೇಳಿದರೆ ಅದರ ಮೇಲೆ ಕೂಡಲೇ ಶೀಘ್ರದಲ್ಲೇ ವಿಡಿಯೋವನ್ನು ಅಪ್ಲೋಡನ್ನು ನಾವು ಮಾಡ್ತೇವೆ ಸಮಯ ಭಾಳಷ್ಟು ಕಡಿಮೆ ಇದೆ ಅದಕ್ಕಾಗಿ ಮಾಡ್ತೇವೆ ಸೊ ಮುಂಬರುವ ಮುಂದಿನ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಮತ್ತೆ ಬರ್ತೇವೆ ಇಟ್ ಮೇ ಬಿ ಕಂಪ್ಯೂಟರ್ ಇಟ್ ಮೇ ಬಿ ಸಿ ಬಿ ಜೆಡ್ ಪಿ ಸಿ ಎಮ್ ಸೋಷಲ್ ಸೈನ್ಸ್ ಆರ್ ಎನಿ ಸೊ ಈ ಒಂದು ಸರಣಿ ವಿಡಿಯೋಗಳನ್ನು ಎಲ್ಲರೂ ಅಬ್ಸರ್ವ್ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಇದು ಉಪಯೋಗವಾಗುತ್ತೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಂ